ಓಂ ಶ್ರೀ ಮುಕ್ತಿನಾಗಾಯ ನಮಃ. ನಾವು ತಿನ್ನುವಂತಹ ಆಹಾರ ಪದಾರ್ಥಗಳಲ್ಲಿ ಕೆಲವೊಮ್ಮೆ ನಾವು ವಿರುದ್ಧ ಆಹಾರಗಳನ್ನು ಸೇವನೆಯನ್ನು ಮಾಡ್ತೀವಿ. ಕೆಲವು ಆಹಾರ ಪದಾರ್ಥಗಳು ಒಂದಕ್ಕೊಂದು ಹೊಂದಿಕೆ ಆಗೋದಿಲ್ಲ, ತದ್ವಿರುದ್ಧವಾದಂತಹ ಗುಣಗಳನ್ನು ಹೊಂದಿರುತ್ತೆ. ಹಾಗಿದ್ದಾಗ ಅದು ಬೇರೆ ಬೇರೆಯದೇ ಆದ ಸಮಸ್ಯೆಗಳನ್ನು ತಂದುಕೊಡುವಂಥದ್ದು. ಇನ್ನು ಕೆಲವು ಆಹಾರ ಪದಾರ್ಥಗಳಲ್ಲಿ ಲವಣಾಂಶಗಳು ಅಧಿಕವಾಗಿರುತ್ತೆ, ಅದು ಕೆಲವೊಂದು ರಾಸಾಯನಿಕ ಕ್ರಿಯೆಯೊಡನೆ ಸೇರಿ ಕೆಲವೊಮ್ಮೆ ಶರೀರದ ಒಳಗೆ ಕೆಲವು ಭಾಗದಲ್ಲಿ ಸಣ್ಣ ಸಣ್ಣ ಕಲ್ಲುಗಳಾಗಿ ನಮಗೆ ಮಾರ್ಪಾಟಾಗುವಂತಹ ಸಂದರ್ಭಗಳು ಕೂಡ ಒದಗಿ ಬರುತ್ತೆ. ಈ ರೀತಿ ಸಮಸ್ಯೆಗಳಿದ್ದಾಗ ಈ ಕಲ್ಲುಗಳು ಬಹಳ ನೋವನ್ನು ಕೂಡ ಕೊಡುತ್ತೆ. ಅದರಲ್ಲಿ ಪ್ರಮುಖವಾದದ್ದು ಒಂದು ಗಾಲ್ ಸ್ಟೋನ್, ಪಿತ್ತಕೋಶದಲ್ಲಿ ಬರ್ತಕ್ಕಂತಹ ಕಲ್ಲುಗಳು. ಮತ್ತೊಂದು ಮೂತ್ರಪಿಂಡಗಳಲ್ಲಿ, ಕಿಡ್ನಿಯಲ್ಲಿ ಬರ್ತಕ್ಕಂತಹ ಕಲ್ಲುಗಳು. ಈ ಕಲ್ಲುಗಳು ನಾವು ಯಾವ ಭಾಗದಲ್ಲಿ ಇರುತ್ತೆ, ಆ ಸುತ್ತಮುತ್ತಾದ ಭಾಗವೆಲ್ಲವೂ ಕೂಡ ವಿಪರೀತವಾದ ನೋವಿನಿಂದ ಕೂಡಿರುತ್ತೆ. ಹಾಗಾಗಿ ಇದನ್ನು ಸಾಕಷ್ಟು ಜನ ಶಸ್ತ್ರಚಿಕಿತ್ಸೆಯ ಮುಖಾಂತರ ಹೊರಕ್ಕೆ ತೆಗೆಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆದರೆ ಇದಕ್ಕೆಲ್ಲ ನಮ್ಮ ಪ್ರಕೃತಿಯಲ್ಲಿ ಕೂಡ ಸುಲಭವಾದಂತಹ ಪರಿಹಾರಗಳಿದೆ, ಅದನ್ನು ತಿಳ್ಕೊಂಡು ನಾವು ಮಾಡಿದ್ದೇ ಆದರೆ ನೋಡಿ, ಈ ಕಲ್ಲುಗಳು ಕರಗಿ ನೀರಾಗಿ ಆಚೆ ಹೋಗೋದಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಸಣ್ಣ ಔಷಧಿಯನ್ನು ಹೇಗೆ ಮಾಡೋದು ತಿಳ್ಕೊಳ್ಳೋದಲ್ಲಿ. ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು ದ್ರಾಕ್ಷಿ ಗಿಡದ ಎಲೆಗಳು. ಸಾಧಾರಣವಾಗಿ ದ್ರಾಕ್ಷಿ ಹಣ್ಣನ್ನು ನಾವೆಲ್ಲ ಉಪಯೋಗ ಮಾಡ್ತೀವಿ, ಈ ಎಲೆಗಳ ಬಗ್ಗೆ ನಮಗೆ ಅಷ್ಟೊಂದು ವಿಚಾರ ತಿಳ್ಕೊಳ್ಳೋಕ್ಕೆ ಹೋಗಿರಲ್ಲ. ಆದರೆ ದ್ರಾಕ್ಷಿ ಗಿಡದ ಎಲೆಯಲ್ಲಿ ದ್ರಾಕ್ಷಿ ಹಣ್ಣಿಗಿನ್ನ 10% ಅಷ್ಟು ನಾರಿನ ಅಂಶ ಅಧಿಕವಾಗಿದೆ. ವಿಟಮಿನ್ ಎ 77% ವಿಟಮಿನ್ ಎ ಸಿಕ್ಕತ್ತೆ ಕೇವಲ ಈ ಎಲೆಗಳಲ್ಲಿ. ಎಂತಹ ಅದ್ಭುತವಾದಂತಹ ಪ್ರಕೃತಿ ನಮ್ಮದು. ನಮಗೆ ಬೇಕಾಗೋದನ್ನೆಲ್ಲವನ್ನು ಭಗವಂತ ಮೊದಲು ಸೃಷ್ಟಿ ಮಾಡಿ ಆಮೇಲೆ ಮನುಷ್ಯನನ್ನು ಸೃಷ್ಟಿ ಮಾಡಿರೋದು. ಹಾಗಾಗಿ ಸರಿಯಾದ ಕಾಲಕಾಲಕ್ಕೆ ನಾವು ಕೆಲವೊಂದು ಆಹಾರ ಪದಾರ್ಥವನ್ನು ಸೇವನೆ ಮಾಡೋದರಿಂದ ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಸುಲಭವಾಗಿ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಈ ದ್ರಾಕ್ಷಿ ಗಿಡದ ಎಲೆಗಳ ಜೊತೆಗೆ ಸ್ವಲ್ಪ ಸೌತೆಕಾಯಿಯ ಬೀಜ ಬೇಕಾಗತ್ತೆ, ಬಾಳೆಮೆಣಸು ಬೇಕು, ಮತ್ತು ಸ್ವಲ್ಪ ಬೆಲ್ಲ ಇದ್ದರೆ ಸಾಕು. ಇದಿಷ್ಟನ್ನು ಸಂಗ್ರಹ ಮಾಡಿಕೊಂಡ್ರೆ ಈ ಔಷಧಿಯನ್ನು ತಯಾರು ಮಾಡ್ಕೋಬೋದು. ಹೇಗೆ ಮಾಡೋದು? ಮೊದಲಿಗೆ ಈ ಬಾಳೆಮೆಣಸು ಮತ್ತು ಸೌತೆಕಾಯಿ ಬೀಜವನ್ನು, ಒಣಗಿರೋದು ಸಿಕ್ಕತ್ತೆ ಅದನ್ನೇ ಬೇಕಾದರೂ ತಂದ್ಕೊಳ್ಬಹುದು, ಅಥವಾ ಹಸಿಯ ಬೀಜಗಳೇ ಇದ್ದರೆ ಅದನ್ನೇ ಬೇಕಾದ್ರೂ ಉಪಯೋಗಿಸ್ಬೋದು. ಸ್ವಲ್ಪ ಜಜ್ಜಿಕೊಳ್ಳಿ ಅಷ್ಟೇನೇ. ಬಾಳೆಮೆಣಸು ಸೌತೆಕಾಯಿ ಬೀಜ ಸ್ವಲ್ಪ ಜಜ್ಜಿ ಒಂದು ಪಾತ್ರೆಗೆ ಹಾಕಿ ದ್ರಾಕ್ಷಿ ಗಿಡದ ಎಲೆಗಳನ್ನು ಚೆನ್ನಾಗಿ ತೊಳೆದು ಕತ್ತರಿಸಿಬಿಟ್ಟು ಅದನ್ನು ಕೂಡ ಇದೇ ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಕುದಿಸಿ ಆರೋದಕ್ಕೆ ಬಿಡಿ. ನಂತರದಲ್ಲಿ ಈ ಒಂದು ಪಾತ್ರೆಯಲ್ಲಿ ಏನು ಕುದಿಸಿ ಕಷಾಯವನ್ನು ಸಿದ್ಧ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ನಾವು ಶೋಧಿಸಿಕೊಳ್ಳೋಣ. ಶೋಧಿಸಿಕೊಂಡು ಬೇಕಾದರೆ ಮಧುಮೇಹಗಳಲ್ಲದಿದ್ದರೆ ಸಕ್ಕರೆಯನ್ನು ಬೇಕಾದರೂ ಹಾಕ್ಕೊಂಡು ಸೇವನೆ ಮಾಡ್ಬೋದು, ಇಲ್ಲಾಂದರೆ ಬೆಲ್ಲವನ್ನಾದರೂ ಹಾಕ್ಕೊಂಡು ಸೇವನೆ ಮಾಡ್ಬೋದು, ಅಥವಾ ಜೇನುತುಪ್ಪವನ್ನಾದರೂ ಕೂಡ ಹಾಕ್ಕೊಂಡು ಸೇವನೆ ಮಾಡ್ಬೋದು, ಹಾಗೆ ಬೇಕಾದರೂ ಕುಡಿಬೋದು. ಯಾಕೆಂದರೆ ಇದು ಔಷಧಿಯಾಗಿ ಕುಡಿತಾ ಇದ್ದೀವಿ, ಹಾಗಾಗಿ ಹಾಗೆ ಕುಡಿದ್ರೂ ಏನು ತೊಂದರೆ ಇಲ್ಲ. ಇದನ್ನು ಸತತವಾಗಿ 8 ದಿವಸಗಳ ಕಾಲ ಬಿಡದಿರ ಸೇವನೆ ಮಾಡಬೇಕು. ಒಂದು ಲೋಟದಷ್ಟು ನೀವು ಇಡುವಾಗಲೂ ಅಷ್ಟೇ, ಸ್ವಲ್ಪ 2 ಲೋಟದಷ್ಟು ನೀರಿಟ್ಟು 1 ಲೋಟದಷ್ಟು ನೀರನ್ನು ಇಂಗಿಸ್ಬೇಕು. ಈ 1 ಲೋಟದಷ್ಟು ನೀರಿನ ಸತತವಾಗಿ 8 ದಿವಸಗಳ ಕಾಲ ಸೇವನೆ ಮಾಡೋದರಿಂದ ನಿಮ್ಮ ಮೂತ್ರಪಿಂಡಗಳಲ್ಲಿ ಅಥವಾ ಮೂತ್ರ ನಾಳದಲ್ಲಿ ಇರ್ತಕ್ಕಂತಹ ಸಣ್ಣ ಸಣ್ಣ ಕಲ್ಲುಗಳು ಕರಗಿ ನೀರಾಗಿ ಮೂತ್ರದ ರೂಪದಲ್ಲಿ ಆಚೆ ಕಡೆ ಹೋಗೋದಕ್ಕೆ ಸಹಾಯವಾಗುತ್ತೆ. ಎಷ್ಟು ಖರ್ಚು ಮಾಡಿದ್ರಿ? ಏನು ಖರ್ಚಿಲ್ಲ, ಒಂದು 50 ರಿಂದ 100 ರೂಪಾಯಿ ಕೂಡ ಖರ್ಚಾಗೋದಿಲ್ಲ. ಅಂತಹ ದೊಡ್ಡ ಸಮಸ್ಯೆ, ಸರ್ಜರಿಯೇ ಮಾಡಬೇಕಾಗುವಂತಹ ಸಮಸ್ಯೆಗಳನ್ನು ನಮ್ಮ ಪ್ರಕೃತಿ ನಮಗೆ ಸುಲಭವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಯಾವಾಗ ನಮಗೆ ವಿಷಯ ಗೊತ್ತಿದ್ದಾಗ ಮಾತ್ರ. ಗೊತ್ತಾಗೋದಕ್ಕೆ ಏನು ಮಾಡಬೇಕು? ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೀವು ಇಂಥ ಎಷ್ಟೊಂದು ವಿಚಾರ ಹೇಳ್ತಾ ಇದ್ದೀನಿ, ಎಷ್ಟು ವರ್ಷದಿಂದ ಹೇಳ್ತಾನೆ ಇದ್ದೀನಿ. ಹಾಗಾಗಿ ಈ ರೀತಿಯ ಕಷಾಯವನ್ನು ಮಾಡಿ ಸೇವನೆ ಮಾಡೋದರಿಂದ ಮತ್ತಷ್ಟು ಪ್ರಯೋಜನ ಇದೆ. ನರಮಂಡಲ ಚೆನ್ನಾಗಿ ಒಂದು ರೀತಿಯ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸಹಾಯವಾಗುತ್ತೆ. ರಕ್ತ ಪರಿಚಲನೆ ಚೆನ್ನಾಗಿ ಆಗುತ್ತೆ, ರಕ್ತ ವೃದ್ಧಿಯಾಗೋದಕ್ಕೆ ಸಹಾಯವಾಗುತ್ತೆ, ರೋಗ ನಿರೋಧಕ ಶಕ್ತಿ ಉತ್ತಮವಾಗುತ್ತೆ, ಮೂತ್ರಕೋಶ ಸಂಪೂರ್ಣವಾಗಿ ಸ್ವಚ್ಛವಾಗುತ್ತೆ, ಮೂತ್ರ ನಾಳಗಳಲ್ಲಿ ಯಾವುದೇ ರೀತಿಯ ಸೋಂಕುಗಳು ಇಲ್ದಿರಾ
ಸುಲಲಿತವಾಗಿ ಮೂತ್ರ ಆಚೆ ಕಡೆಗೆ ಎಷ್ಟೋ ಜನಕ್ಕೆ ಕಟ್ಟು ಮೂತ್ರದ ಸಮಸ್ಯೆ ಇರುತ್ತೆ, ಅವರು ಕೂಡ ಇದನ್ನೇ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಮೂತ್ರ ವಿಸರ್ಜನೆ ಸರಾಗವಾಗಿ ಆಗೋದಕ್ಕೆ ಸಹಾಯ ಆಗುತ್ತೆ. ಇವೆಲ್ಲ ತುಂಬ ದೊಡ್ಡ ಸಮಸ್ಯೆ. ದಿನದಲ್ಲಿ ನಾನು ನೋಡುವ ಜನದಲ್ಲಿ 10 ಜನವಾದರೂ ಕೂಡ ಈ ಮೂತ್ರಕೋಶದ ಸಂಬಂಧಪಟ್ಟಂತಹ ಸಮಸ್ಯೆಗಾಗಿ ಬರ್ತಾರೆ. ಅಂದರೆ ಇವತ್ತಿನ ದಿವಸ ಹೆಚ್ಚು 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 ಜನಕ್ಕೆ ಈ ಯೂರಿನರಿ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅದನ್ನು ಸರಿ ಮಾಡ್ಕೋಬೇಕು ಅಂದರೆ ಈ ರೀತಿ ಆಹಾರವನ್ನು ನಾವು ಸೇವನೆಯನ್ನು ಮಾಡೋದು ತುಂಬ ಉತ್ತಮವಾಗುತ್ತೆ. ಮಾಡ್ಕೋಬೋದಲ್ವಾ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ತೆ.